ಇಲಿಗಳಿರ ನಿಮ್ಮ ಹಲ್ಲುಗಳೇನು ಗಟ್ಟಿಯಾಗಿಯೇ ಇವೆ, ಹಾ
ಕೋಪದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನತ್ತ ಓಡಿ ಹೋದವು. ನೋಡಿ, ಇಲ್ಲಿ ನರಿಯ ಒಂದು ಜಾಣತನವನ್ನು ಏನ್ ಮಾಡ್ತಾವ, ಇಲಿಗಳು ಹೊಗಳ್ತಾವ. ಯಾ ಏನ್ ಜಾಣತನ ರೀ? ಆ ಇಲಿಗಳಿಗೆ ಯಾವ ರೀತಿ ಪ್ರಶ್ನೆಯನ್ನ ಕೇಳಿ ಅವರಿಂದನೇ ಏನ್ರಿ ಅವನು ಬಲೆಯನ್ನು ಬಿಡಿಸ್ಕೊಳ್ಳುವಂತಹ ಒಂದು ಉಪಾಯವನ್ನು ಮಾಡಿ ಅದೇನ್ ಮಾಡುತ್ತ ತನ್ನ ಒಂದು ಬಲೆಯನ್ನ ಬಿಡಿಸ್ಕೊಂಡ್ ಬಿಡುತ್ತ. ಆ ಒಂದು ಜಾಣತನವನ್ನ ಆ ಇಲಿಗಳು ಏನ್ ಮಾಡ್ತಾವ, ಹೊಗಳ್ತಾವ. ಆಗ ಆ ನರಿ ಏನ್ ಇಲ್ಲಿ ಇಲಿಗಳನ್ನ ಕುರಿತು ಏನ್ ಹೇಳತಿ, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ನಾನು ಬಂದೆ. ಆದರೆ ಆ ಕೋಳಿಯ ಒಂದು ಆಸೆಯಿಂದ ನಾನು ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನೀವು ಮಾಡಿದ ಒಂದು ಉಪಕಾರ ಮಾಡಿದಿರಿ ಅಂತ ಹೇಳಿ ಹೇಳಿದ. ಏನು ಹೇಳ್ತಾ ಇರೋದು, ನಾನು ನನ್ನ ಒಂದು ರೈತ ಒಡೆದ ಒಂದು ಬಲೆಯೊಳಗೆ ನನ್ನ ಕಂದ ನನ್ನ ಮರಿ ಸಿಕ್ಕಿ ಹಾಕೊಂಡಿತ್ತು, ಅದನ್ನು ನಾನು ಪಾರು ಮಾಡಲಿಕ್ಕೆ ಬಂದೆ. ಆದರೆ ಆ ಕೋಳಿಗಳನ್ನು ನೋಡಿ ಆಗ ಆಸೆಯಿಂದ ನಾನು ಏನು ಮಾಡಿದೆ, ಒಂದು ಆ ರೈತನ ಬಲೆಯೊಳಗೆ ಸಿಕ್ಕಿ ಹಾಕೊಂಡೆ. ಅದಕ್ಕೆ ನೀವು ನನಗೆ ಉಪಕಾರ ಮಾಡಿದಿರಿ, ಅಲ್ಲಿಗೆ ಬಲೆಯಿಂದ ಹೊರಗಡೆ ನನ್ನನ್ನು ಬಿಡಿಸಿದಿರಿ, ಸಹಾಯವನ್ನು ಮಾಡಿದಿರಿ. ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ. ಹೌದು, ಅದು ತನ್ನ ಒಂದು ಮರಿಯನ್ನು ಹುಡುಕ್ಲಿಕ್ಕೆ ಅಂತ ಬಂದಿತ್ತು. ಆದರೆ ಆ ಮರಿನೇ ಸಿಗಲಿಲ್ಲ, ನನ್ನ ಕಂದ ನನ್ನ ಮರಿ ಸಿಗಲಿಲ್ಲ ಅಂತ ಹೇಳಿ ನರಿ ಹೇಳಿದ್ರಿ. ಅದು ದುಃಖದಿಂದ ಹೇಳಿದ್ರೆ ನನ್ನ ಕಂದ ಸಿಗಲಿಲ್ಲ ನನಗೆ ಅಂತ ಹೇಳಿ. ಆವಾಗ ಆಗ ಆ ಇಲಿಗಳೇನು ಮಾಡ್ತಾವ, ಆ ರೈತ ಬಚ್ಚಿಟ್ಟಿದಂತಹ ಒಂದು ನರಿಗಳನ್ನು ನರಿ ಮರಿಯನ್ನು ಏನು ಮಾಡ್ತೈತಿ, ಆ ಇಲಿಗಳು ಆ ನರಿಗೆ ತೋರಿಸ್ತಾವ. ಆವಾಗ ಆ ನರಿಗೆ ಇದ್ದಲ್ಲಿ ಫುಲ್ ಏನ್ರಿ ಸಂತೋಷವಾಯಿತು. ಆ ನರಿಯನ್ನು ನೋಡಿದ ತಕ್ಷಣ ಅದಕ್ಕೆ ಆ ನರಿ ತಾಯಿ ನರಿಗೆ ಏನಾಯ್ತು, ಆನಂದವಾಯಿತು. ಹಬ್ಬ ಅದಾಯ್ತಲ್ಲ, ನನ್ನ ಮರಿ ನನ್ನ ಕಂದ ಇದೆ ಅಲ್ಲ ಅಂತ ಹೇಳಿ ಆನಂದವಾಯಿತು, ಖುಷಿಯಾಯ್ತು, ಅದಕ್ಕೆ ಸಂತೋಷವಾಯಿತ್ರಿ. ಅವು ಎರಡೂ ಏನು ಮಾಡ್ತಾವನ್ನ ನರಿ ಏನು ಮಾಡಿದ್ರಿ, ತನ್ನ ಮರಿಯನ್ನು ಕರೆದುಕೊಂಡು ಬರ್ತೈತಿ. ಆವಾಗ ಆ ಎರಡೂ ಏನ್ರಿ ನರಿ ಮತ್ತು ಅದರ ಮರಿ ಏನು ಮಾಡ್ತಾವ, ಆ ಇಲಿಗಳಿಗೆ ಧನ್ಯವಾದ ಹೇಳ್ತಾವ. ನೀವು ನಮಗೆ ಒಂದು ಸಹಾಯ ಮಾಡಿದಿರಿ ಅಂತ ಹೇಳಿ ಧನ್ಯವಾದವನ್ನು ಹೇಳಿ ಅವು ಸಂತೋಷದಿಂದ ಏನು ಮಾಡ್ತಾವ, ಕಾಡಿನಿಂದ ಹೋಗ್ತಾವ, ಓಡಿ ಹೋದವು. ಯಾವು ನರಿ ಮತ್ತು ಅದರ ಮರಿ ಏನು ಮಾಡುತ್ತಾ, ಆ ಇಲಿಗಳಿಗೆ ಧನ್ಯವಾದವನ್ನು ಹೇಳಿ ಮತ್ತೆ ಅವು ಕಾಡಿನತ್ತ ಓಡಿ ಹೋದವು. ಇದರಿಂದ ಏನು ತಿಳಿದ್ರಿ, ಈ ಒಂದು ಪಾಠದಿಂದ ಅಂದರೆ ಅಲ್ಲಿ ತನ್ನ ಒಂದು ಕೆಲಸ ಏನಿದ್ರಿ, ನರಿಗೆ ತನ್ನ ಒಂದು ಮರಿಯನ್ನು ಹುಡುಕುವಂಥದ್ದು. ಆ ಮರಿಯನ್ನು ಹುಡುಕಿಬಿಟ್ಟು ಅದು ಏನು ಮಾಡುತ್ತೆ, ಆ ಕೋಳಿಗಳ ಒಂದು ಆಸೆಯಿಂದ ಹೇಳಿ ತಾನು ಒಂದು ಬಲೆಯೊಳಗೆ ಸಿಕ್ಕಿ ಹಾಕೊಂಡು ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಮತ್ತೊಬ್ಬರಿಗೆ ನಾವು ತೊಂದರೆಯನ್ನು ಕೊಟ್ಟರೆ ಮರಳಿ ನಮಗೆ ಇಲ್ಲಿ ತೊಂದರೆ ಬರುತ್ತೆ. ಅದಕ್ಕೆ ಅರಿವೇ ಬೇಕು ಅಂತ ಹೇಳಿ, ಅರಿವದ ತಿಳುವಳಿಕೆ ನಮಗೆ ಜಾಸ್ತಿ ಇರಬೇಕು, ಅದರಿಂದ ನಮಗೇನಾಗುತ್ತೋ ಉಪಾಯವನ್ನು ಮಾಡ್ಬೋದು. ಹಾಂ, ಈ ರೀತಿಯಾಗಿ ನರಿ ಏನ್ರಿ ತನ್ನ ಒಂದು ಮರಿಯ ಬಲೆಯ ಸಿಕ್ಕಾಕೊಂಡು ಅದನ್ನು ಹೋಗಿ ಹುಡುಕೊಂಡ್ಬಿಟ್ಟು ಅದೇನು ಮಾಡ್ತಾ ಒಂದು ಕೋಳಿಯನ್ನು ತಿನ್ನುವ ಒಂದು ಆಸೆ, ತನ್ನ ಒಂದು ಕೆಲಸವನ್ನು ಮಾಡಿಬಿಡ್ತಾರೆ, ತನ್ನ ಮರಿಯನ್ನು ಕಾಪಾಡೋದು. ಅದನ್ನು ಬಿಟ್ಟು ಕೋಳಿಗಳನ್ನು ತಿನ್ನಲಿಕ್ಕೆ ಹೋಯ್ತು, ಅದು ಸಹ ಏನ್ರಿ ತನ್ನ ಒಂದು ಬಲೆಗೆ ಆ ರೈತನ ಒಂದು ಬಲೆಗೆ ಸಿಕ್ಕಾಕೊಂಡ್ಬಿಡ್ತು. ಇಷ್ಟು ಇದೇನು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಹೌದಿ, ಉಪಾಯ ಏನ್ರಿ ಆಗಿನಾಗಲೇ ಮಾಡ್ಲಿಕ್ಕೆ ಬರ್ಬೇಕು, ಆಗಿನ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಈಗ ನರಿ ಏನ್ ಮಾಡ್ತದ್ದು, ಉಪಾಯದಿಂದ ಇಲಿಗಳಿಗೆ ಏನ್ ಮಾಡ್ತದ್ದು, ಯಾವ ರೀತಿಯಾಗಿ ಹೇಳಿ ತನ್ನ ಒಂದು ಬಲೆಯನ್ನು ಬಿಡಿಸ್ಕೊಂಡು ನೋಡು, ತನ್ನ ಒಂದು ಅಪಾಯದಿಂದ ಏನಾಗ್ತದ್ದು ಹೊರಗಡೆ ಬಂತು. ಹೌದಿ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅನ್ನೋದು ಇದೊಂದು ಗಾದೆ ಮಾತು ಅಂತ ಹೇಳಿ ಹೇಳಲಿಕ್ಕೆ ಇಲ್ಲಿ ತೋರಿಸ್ತೀವಿ. ಮುಂದೆ ಅಭ್ಯಾಸ ಭಾಗದಲ್ಲಿ ಏನಿದೆ ನೋಡಿ, ಈ ಒಂದು ಪಾಠ ಒಂದು ಅಭ್ಯಾಸ ಭಾಗ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಏನಿದಿರಿ, ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು, ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಯಾರು ಬಂದರು, ನರಿ ಮತ್ತು ಅದರ ಮರಿ. ನರಿಗೆ ತೋಟದ ಕಡೆಯಿಂದ ಯಾವ ಸದ್ದು ಕೇಳಿತು, ನರಿಗೆ ತೋಟದ ಕಡೆಯಿಂದ ಕೊಕ್ಕೊಕ್ಕೋ ಎಂಬ ಸದ್ದು ಕೇಳಿತು. ನರಿಯ ಮರಿ ಎಲ್ಲಿ ಸಿಕ್ಕಿಕೊಂಡಿತ್ತು, ನರಿಯ ಮರಿ ಬಲೆಯೊಳಗೆ ಸಿಕ್ಕಿಕೊಂಡಿತ್ತು. ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು, ನರಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಇಲಿಗಳು. ಇವುಗಳನ್ನು ನಾವೇನು ಮಾಡೋಣ, ಇವನ್ನ ಇಲ್ಲಿ ತಿಳ್ಕೊಳ್ಳೋಣ, ಇವುಗಳನ್ನು ಬರ್ಕೊಳ್ರಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ ಮೊದಲೇದು, ಕಾಡಿನಲ್ಲಿ ಆಹಾರ ಹುಡುಕುತ್ತ ಯಾರು ಬಂದರು, ಕಾಡಿನಲ್ಲಿ ಆಹಾರ ಹುಡುಕುತ್ತ ಯಾರು ಬಂದರು, ನರಿ ಮತ್ತು ಅದರ ಮರಿ ಬಂದವರು.
ನಾಲ್ಕನೇದು ನದಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಯಾರು ನದಿಯು ಬಲೆಯಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದವರು ಇಲಿಗಳು ನಾಲ್ಕನೇದು ಬದುಕು ಮುಂದೆ ಆ ಆವರಣದಲ್ಲಿರುವ ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮುಂದೆ ಈ ಸಾಕು ಪ್ರಾಣಿಗಳ ಹೆಸರುಗಳನ್ನು ಬರೆಯಿರಿ ಮನೆಯಲ್ಲಿ ಸಾಕುವಂತಹ ಒಂದು ಪ್ರಾಣಿಗಳ ಹೆಸರುಗಳನ್ನು ಬರಬೇಕು ಯಾವ್ಯಾವ್ರಿ ಬೆಕ್ಕು ನಾಯಿ ಎಮ್ಮೆ ಆಕಳು ಮತ್ತೆ ಕೋಳಿ ಇವುಗಳನ್ನ ಏನ್ ಮಾಡ್ಬೇಕು ಇಲ್ಲಿ ಬರೀಬೇಕು ಸಾಕು ಪ್ರಾಣಿಗಳ ಹೆಸರುಗಳನ್ನ ಏನ್ ಮಾಡ್ಬೇಕು ಇಲ್ಲಿ ಬರೀಬೇಕು ನೀವೇ ಬರೀರಿ ಸಾಕು ಪ್ರಾಣಿಗಳ ಹೆಸರುಗಳು ಯಾವ್ಯಾವ ಸಾಕು ಪ್ರಾಣಿಗಳು ಅನ್ನೋದನ್ನ ನೀವು ಬರೀರಿ ಬರೀಬೇಕು ಮನೆಯಲ್ಲಿ ಸಾಕುವಂತಹ ಒಂದು ಪ್ರಾಣಿಗಳ ಹೆಸರುಗಳನ್ನ ಬರೀಬೇಕು ಮೇಕೆ ಏನ್ರಿ ನಾಯಿ ಬೆಕ್ಕು